ಸೊ ಈಗ ಒಂದು ಕಡೆಗೆ ಕಾನೂನಾತ್ಮಕವಾಗಿರುವಂತಹ ಹೋರಾಟವನ್ನು ಮಾಡಬೇಕಾಗಿರುವಂತಹ ಅಗತ್ಯತೆ ಇದೆ ಅದನ್ನು ಮಾಡುತ್ತಾರೆ ರಾಜಕೀಯವಾಗಿ ಹೋರಾಟ ಏನು ಮಾಡಬೇಕಾಗಿದೆ ಅದನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸೇಫ್ ಆದರೆ ಮುಂದೆಯೂ ಕೂಡ ಅದೇ ಸ್ಟ್ಯಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಪ್ಲಾನ್ ಬಿ ಗೇಮ್ ಪ್ಲಾನ್ ಕೂಡ ಇದೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಪರ ನಿಲ್ಲೋದು ಪ್ಲಾನ್ ಎ ಮುಂದೆ ಹೆಚ್ಚು ಕಮ್ಮಿ ಆದರೆ ಪ್ಲಾನ್ ಬಿ ಅಗತ್ಯತೆಯ ಬಗ್ಗೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೋರ್ಟ್ ಆದೇಶವನ್ನು ನೋಡಿಕೊಂಡು ಪ್ಲಾನ್ ಬಿ ಕಾರ್ಯಾಚರಣೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ಲೋದು ಜೊತೆಗೆ ಪಕ್ಷದ ವಕೀಲರನ್ನೇ ಇದಕ್ಕೆ ಕಳುಹಿಸಿಕೊಡೋದು ಎಲ್ಲವೂ ಕೂಡ ಆಗುತ್ತೆ ಪ್ಲಾನ್ ಬಿ ಅಲ್ಲಿ ಏನಿದೆ ಅನ್ನೋದಾದ್ರೆ ಈಗಾಗಲೇ ದಾಖಲೆಗಳನ್ನ ಪ್ರತ್ಯೇಕವಾಗಿ ಪರಿಶೀಲನೆಯನ್ನ ಎ ಐ ಸಿ ಸಿ ನಡೆಸಿದೆ ಮುಖ್ಯಮಂತ್ರಿಗಳ ವಿರುದ್ಧದ ಆರೋಪಗಳ ಬಗ್ಗೆ ಕಾನೂನು ತಜ್ಞರಿಂದ ಪ್ರತ್ಯೇಕವಾಗಿರುವಂತಹ ಪರಿಶೀಲನೆಯನ್ನ ಕೂಡ ಎ ಐ ಸಿ ಸಿ ಮಾಡಿಕೊಂಡಿದೆ ರಾಜಕೀಯ ಹೋರಾಟದಲ್ಲಿ ಕಡೆ ತನಕ ನಿಲ್ಲಬೇಕು ಅನ್ನುವಂತ ಸಂದೇಶವನ್ನ ಕೂಡ ಕೊಟ್ಟಾಗಿದೆ ಆದರೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾದರೆ ಪ್ಲಾನ್ ಬಿ ತಯಾರಿಗೆ ತಂತ್ರವನ್ನ ಮಾಡಿಕೊಳ್ತಾ ಇದ್ದಾರೆ ಪ್ಲಾನ್ ಬಿ ಏನಾಗಿದ್ದಾಗ ಈಗಾಗಲೇ ಎಐಸಿಸಿ ನಾಯಕರ ಮಟ್ಟದಲ್ಲಿ ಪ್ಲಾನ್ ಬಿ ಬ್ಲೂ ಪ್ರಿಂಟ್ ಕೂಡ ಚರ್ಚೆ ಆಗಿದೆ ಬುಧವಾರದ ಬಳಿಕ ಸಿಯಿಂದ ಪ್ಲಾನ್ ಬಿ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗುತ್ತಾ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಜಾತಿ ರಾಜಕಾರಣವೇ ಪ್ಲಾನ್ ಬಿಗೆ ಆಧಾರವಾಗುತ್ತಾ ಪ್ಲಾನ್ ಬಿ ಸಿದ್ಧವಾದರೆ ಆಗ ಸಿದ್ದರಾಮಯ್ಯನವರು ಆಗಲೂ ಕೂಡ ಸೇಫ್ ಆಗ್ತಾರ ಅಥವಾ ಸಂಕಟ ಬಂದು ತಲುಪುತ್ತ ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ರವೀಶ್ ಎರಡು ಸಾವಿರದ ಇದು ನೆನಪು ಮಾಡ್ಕೊಳ್ತಾ ಮಾಡುವಂತ ಪರಿಸ್ಥಿತಿಗೆ ತಂದಿಡ್ತಾ ಇದೆ ಯಡಿಯೂರಪ್ಪನವ್ರ ಮೇಲೆ ಗೆ ಬಂದಾಗ ಪಕ್ಷದಲ್ಲಿರುವಂತಹ ನಾಯಕರೆಲ್ಲ ನಾವು ಜೊತೆಗಿದ್ದೀವಿ ಅನ್ನುವಂಥದ್ದನ್ನೇ ವಾದವನ್ನು ಮಾಡ್ತಾ ಇದ್ರು ಇದು ರಾಜಕೀಯ ಹುನ್ನಾರ ಅನ್ನುವಂಥ ಮಾತನಾಡ್ತಾ ಇದ್ರು ಆದ್ರೆ ಒಳಗೊಳಗೇನೆ ಯೂನಿಫಾರ್ಮ್ ಅನ್ನ ಹೊಲಿಸ್ಕೊಂಡ್ಬಿಟ್ಟು ರೆಡಿಯಾಗಿ ಸೂಟು ಬೂಟು ಮಾಡಿಸ್ಕೊಂಡ್ಬಿಟ್ಟು ನನಗೊಂದು ಕುರ್ಚಿಯಲ್ಲಿ ಅವಕಾಶ ಇರಲಿ ಅಂತ ಟವೆಲ್ ಹಾಕುವಂಥವ್ರು ತುಂಬಾ ಜನ ಇದ್ರು ಸೇಮ್ ಈಗ ಪ್ಲಾನ್ ಬಿ ಯಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡೇ ಈಗ ಈ ರೀತಿಯಾದಂತ ಯೋಚನೆಗಳಿಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆಯಾ ಅರುಣ್ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಯಾಕೆಂದರೆ ಪ್ರಾದೇಶಿಕ ಪಕ್ಷ ಆಗಿದರೆ ಆದರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಈಗ ತೊಗೊಂಡಿರತಕ್ಕಂಥ ಸ್ಟ್ಯಾಂಡನ್ನೇ ಮುಂದುವರ್ಸ್ಬೋದಾಗಿತ್ತು ಆದರೆ ಮುಂದೆ ಕೂಡ ಈಗ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಉತ್ತರ ಇಲ್ಲ ಯಾಕೆಂದ್ರೆ ಈ ಹಿಂದೆ ನೀವು ಹೇಳದಂತೆ ಎರಡು ಸಾವಿರದ ಹನ್ನೊಂದರ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ರಿಸೈನ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿಯ ರಾಜಕೀಯ ಪರಿಸ್ಥಿತಿ ಇತ್ತು ಜೊತೆಗೆ ರಾಜಕಾರಣ ಅಂದ್ರೇನೆ ಹಾಗೆ ಅಂದರೆ ಎಲ್ಲ ಒಂದು ಕಡೆ ಒಬ್ಬರು ಎಕ್ಸಿಟ್ಗೆ ರೆಡಿ ಆಗ್ತಾ ಇದ್ದಾರೆ ಮತ್ತು ಎಕ್ಸಿಟ್ಗೆ ಬೇರೆ ಬೇರೆ ರೀತಿಯ ನಾನಾ ಮಾರ್ಗಗಳು ಕೂಡ ಒಂದು ರೀತಿಯಲ್ಲಿ ಸೃಷ್ಟಿಯಾಗಿದೆ ಅಂದಾಗ ಇನ್ನೊಬ್ರು ಅದಕ್ಕೆ ಟವಲ್ ಹಾಕಿ ಕೂತೇ ಕೂತಿರ್ತಾರೆ ಅದು ಕಾಂಗ್ರೆಸ್ ಪಕ್ಷದಲ್ಲೂ ಆಗಿರ್ಬೋದು ಬಿಜೆಪಿ ಆಗಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಅದು ನಡೆದೇ ನಡೆದಿರುತ್ತೆ ಆದರೆ ಈಗ ಸಿದ್ದರಾಮಯ್ಯ ಅವರ ಪರ ಏನು ಸ್ಟ್ಯಾಂಡನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ ಇದು ಕಡೆ ತನಕವೂ ಕೂಡ ರಾಜಕೀಯ ಹೋರಾಟವಾಗಿ ಇರಲೇಬೇಕು ಅಂತಲೂ ಕೂಡ ಕಾಂಗ್ರೆಸ್ ನ ಹೈಕಮಾಂಡ್ ಕಟ್ಟುನಿಟ್ಟಾಗಿ ಒಂದು ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯ ಹೇಳಿ ಕೇಳಿ ಮಾಸ್ ಲೀಡರ್ ಜೊತೆಗೆ ಒಂದು ರೀತಿಯಲ್ಲಿ ಹೈಂದಾ ಸಮುದಾಯದ ನಾಯಕ ಜೊತೆಗೆ ಕುರ್ಬ ಸಮುದಾಯದ ಮತ ಬ್ಯಾಂಕ್ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಗಟ್ಟಿಯಾಗಿದೆ ಇದೆಲ್ಲವನ್ನು ಕೂಡ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿಯೇ ಕಾಂಗ್ರೆಸ್ ಕಾಂಗ್ರೆಸ್ ಈ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಯಾಕೆಂದ್ರೆ ಈಗಾಗಲೇ ಬಿಜೆಪಿ ವಿರುದ್ಧ ಇಡಿ ಸಿಬಿಐ ಬೇರೆ ಬೇರೆ ರೀತಿಯ ಒಂದು ತನಿಖಾ ಸಂಸ್ಥೆಗಳನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ರಾಷ್ಟ್ರವ್ಯಾಪಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರ ಒಂದು ರಾಜಭವನದ ಮೂಲಕವೂ ಕೂಡ ದುರ್ಬಳಕೆ ಆಗ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಒಪ್ಕೊಬಿಟ್ರೆ ಖಂಡಿತವಾಗಿಯೂ ಕೂಡ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಎಲ್ರಿಗೂ ಕೂಡ ಹಿನ್ನಡೆ ಆಗುತ್ತೆ ಇಲ್ಲಿ ಕೇವಲ ಸಿದ್ದರಾಮಯ್ಯ ಅವರಲ್ಲ ಇಲ್ಲಿ ಪಕ್ಷ ಎಲ್ಲವೂ ಕೂಡ ಅಡಕವಾಗಿದೆ ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಪರ ಸ್ಟ್ಯಾ ಬರ್ತಾ ಇದೆ ಆದರೆ ಕಾನೂನು ಹೋರಾಟದ ಸಂದರ್ಭದಲ್ಲಿ ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಪ್ಲಾನ್ ಬಿ ರೆಡಿ ಆಗಿರಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಹಿನ್ನೆಲೆಯಲ್ಲಿ ಪ್ಲಾನ್ ಬಿ ಅನ್ನು ಕೂಡ ಸಿದ್ಧ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಕೋರ್ಟ್ ಎಲ್ಲವನ್ನು ಇವತ್ತು ಮತ್ತೆ ನಾಳೆ ಇನ್ನು ಎರಡು ಮೂರು ದಿನಗಳ ನೋಡಿಕೊಂಡು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಅನ್ನು ಸಿದ್ಧ ಮಾಡೋದಕ್ಕೆ ಈಗಾಗಲೇ ಎ ನಾಯಕರು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತದೆ ಪ್ಲಾನ್ ಬಿ ಅಲ್ಲೂ ಕೂಡ ಸಿದ್ದರಾಮಯ್ಯ ಸೇಫೋ ಅಥವಾ ಸಂಕಟವೋ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ ಯಾರು ओके रवीश निलाती है धन्यवाद